ಕೇಂದ್ರದಿಂದ ಅನುದಾನ ತಾರತಮ್ಯ ಖಂಡಿಸಿ ಫೆಬ್ರವರಿ 7ರಂದು ಕಾಂಗ್ರೆಸ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಕಾಂಗ್ರೆಸ್ ಪ್ರತಿಭಟನೆ ಅಸ್ತ್ರಕ್ಕೆ ಬಿಜೆಪಿ ಕೌಂಟರ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ. ಫೆಬ್ರವರಿ 7ರಂದೇ ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕರ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಬರ ಪರಿಹಾರ ವಿತರಣೆ, ಡಿಕೆ ಸುರೇಶ್ ಹೇಳಿಕೆ, ಹನುಮಧ್ವಜ ಕೆಳಗಿಳಿಸಿದ ವಿಚಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ಕೇಸರಿ ಜೊತೆ ದಳ ಮೈತ್ರಿಯಾದ ಬಳಿಕ ದೇವೇಗೌಡರು ಕುಮಾರಸ್ವಾಮಿ ಬಿಜೆಪಿ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳ್ತಾ ಇದ್ರು. ಇದೀಗ ನಿಖಿಲ್ ಕುಮಾರಸ್ವಾಮಿ ಸರದಿ ಶುರುವಾಗಿದೆ. ನಾಳೆ ಅಥವಾ ನಾಡಿದ್ದು ದೆಹಲಿಗೆ ತೆರಳಲಿದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾರನ್ನ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಮೈತ್ರಿಯ ಬಳಿಕ ಫುಲ್ ಆಕ್ಟಿವ್ ಆಗಿರುವ ನಿಖಿಲ್ ಕಾರ್ಯಕರ್ತರ ಸಭೆ ನಡೆಸಿದ್ರು. ಕಳೆದ ಗುರುವಾರ ಗೋವಾ CM ಪ್ರಮೋದ್ ಸಾವಂತ್ ಭೇಟಿ ಮಾಡಿ ಚರ್ಚೆ ಮಾಡಿದ್ರು. ಇದೀಗ ದೆಹಲಿಗೆ ತೆರಳಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಕ್ಷೇತ್ರಗಳ ಬಗ್ಗೆ ಚರ್ಚಿಸುತ್ತಾರೆ. ಹಾಸನದಲ್ಲಿ ಸಚಿವ ರಾಜಣ್ಣ ವರ್ಸಸ್ ಮಾಜಿ ಸಚಿವ ಶಿವರಾಮ್ ಜಟಾಪಟಿ ಮತ್ತೊಂದು ಹಂತ ತಲುಪಿದೆ. ಸಚಿವ KN ರಾಜಣ್ಣ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಉಸ್ತುವಾರಿ ಸಚಿವರು ಹಾಸನ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅಂತ ಹೇಳಿದ್ದೇನೆ, ಆದರೆ ರಾಜಣ್ಣ ನನ್ನ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ನಾನು ಕಾಂಗ್ರೆಸ್ ಬಿಡುವುದಿಲ್ಲ, ಇಲ್ಲೇ ರಿಟೈರ್ಡ್ ಆಗ್ತೇನೆ ಅಂತ ಸ್ಪಷ್ಟಪಡಿಸಿದೆ. ಧಾರ್ಮಿಕ ದತ್ತಿ ಇಲಾಖೆಯಿಂದ ಶ್ರೀರಾಮ ಮಂದಿರಗಳ ಅಭಿವೃದ್ಧಿ ಮಂತ್ರ ಜಪ ಮಾಡಲು ಶುರು ಮಾಡಿದೆ. ರಾಮನ ವಿರೋಧಿಗಳು, ಹಿಂದೂ ಧರ್ಮ ವಿರೋಧಿಗಳು ಎಂಬ ಹಣೆಪಟ್ಟಿ ತೊಡೆಯಲು ರಾಜ್ಯ ಸರ್ಕಾರದ ಮಾಸ್ಟರ್ ಪ್ಲಾನ್ ಇದೆ. ರಾಜ್ಯದ 100 ರಾಮ ಮಂದಿರಗಳ ಜೀರ್ಣೋದ್ಧಾರಕ್ಕೆ ಬಜೆಟ್ನಲ್ಲಿ ಹಣ ಮೀಸಲಿಡಲಿದ್ದೇವೆ. 100 ರಾಮ ಮಂದಿರಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಬಿಜೆಪಿ ಟಕ್ಕರ್ ಕೊಂಡಿದೆ. ರಾಮ ಎಲ್ಲರಿಗೂ ಸಲ್ಲುವ ದೇವರು, ಒಂದು ಪಕ್ಷದ ದೇವರಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ರು. ಈ ಮೂಲಕ ಬಿಜೆಪಿಗೆ ಟಾಂಗ್ ಕೊಟ್ಟರು. ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ದಂಗಲ್ ಮತ್ತೊಂದು ಹಂತ ತಲುಪಿದೆ. ಇಂದಿನಿಂದ ಮನೆ ಮನೆಗಳ ಮೇಲೆ ಹನುಮಧ್ವಜ ಹಾರಿಸುವ ಅಭಿಯಾನ ಶುರು ಮಾಡಿದ್ದಾರೆ. ಹನುಮಧ್ವಜ ಇಳಿಸಿದ್ದಕ್ಕೆ ಅಭಿಯಾನದ ಮೂಲಕ ಹೋರಾಟ ಶುರು ಮಾಡಿದ್ದಾರೆ. ಅಭಿಯಾನದ ಮೂಲಕ ಕೆರಗೋಡು ಗ್ರಾಮದಲ್ಲಿ ಮತ್ತೆ ಹನುಮಧ್ವಜ ಹಾರಿಸಲು ಆಗ್ರಹಿಸಿದ್ದಾರೆ. ಕೆರಗೋಡು ಗ್ರಾಮ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಾದ್ಯಂತ ಮನೆ ಮನೆಗಳ ಮೇಲೆ ಹನುಮಧ್ವಜ ಹಾರಿಸುವ ಬಗ್ಗೆಯೂ ಚಿಂತನೆ ನಡೆಸಲಾಗಿದೆ. ದೇವಸ್ಥಾನಗಳಲ್ಲಿ ಜಾತಿ ವ್ಯವಸ್ಥೆ ಎಷ್ಟಿದೆ ಅನ್ನೋದನ್ನ ಕನಕ ಪೀಠದ ಈಶ್ವರಾನಂದ ಪುರಿಶ್ರೀ ವಿವರಿಸಿದ್ದಾರೆ. ಬಾಗೂರು ಗ್ರಾಮದ ಚನ್ನಕೇಶವ ದೇಗುಲದಲ್ಲಿ ಗರ್ಭಗುಡಿಗೆ ನಮ್ಮನ್ನ ಬಿಡಲಿಲ್ಲ, ಜೊತೆಗೆ ನಾವು ದೇಗುಲಕ್ಕೆ ಹೋಗಿದ್ದೆವು ಎಂಬ ಕಾರಣಕ್ಕೆ ನಾವು ವಾಪಸ್ ಬಂದ ಬಳಿಕ ಸ್ವಚ್ಛಗೊಳಿಸಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ಚನ್ನಕೇಶವ ದೇಗುಲಕ್ಕೆ ನಾವು ಹೋಗಲ್ಲ ಅಂತ ಹೇಳಿದ್ರು. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಸಾಣೇಹಳ್ಳಿ ಗ್ರಾಮದಲ್ಲಿ ನಡೆದ ಅಂತರ್ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಈಶ್ವರಾನಂದ ಪುರಿಶ್ರೀ ಬೇಸರ ವ್ಯಕ್ತಪಡಿಸಿದರು. ಸಿಎಂ ಸಿದ್ದರಾಮಯ್ಯ ವಿಜಯಪುರ ಪ್ರವಾಸದ ಬೆನ್ನಲ್ಲೇ ಡಿಸಿಎಂ DKಶಿ ಸಹ ವಿಜಯಪುರ ಜಿಲ್ಲೆಗೆ ಎಂಟ್ರಿಯಾಗಿದ್ದಾರೆ. ಮನಗೂಳಿ ಪಟ್ಟಣದಲ್ಲಿ ನಡೆಯುವ ಸಂಗನ ಬಸವ ಮಹಾಸ್ವಾಮಿಗಳ ಬೆಳ್ಳಿ ಮಹೋತ್ಸವ ನೂತನ ರಥೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಡಿಸಿಎಂ ಭಾಗಿಯಾಗಲಿದ್ದಾರೆ. ಬಳಿಕ ಮಧ್ಯಾಹ್ನ 3 ಗಂಟೆಗೆ ಆಲಮಟ್ಟಿಯಲ್ಲಿ KBJNL ಕಚೇರಿಯಲ್ಲಿ ಕಾಮಗಾರಿ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. DKಶಿಗೆ ಸಚಿವ ಶಿವಾನಂದ ಪಾಟೀಲ್ ಸಾಥ್ ಕೊಡಲಿದ್ದಾರೆ. ಹಿಂದೂ ಮುಖಂಡ ಅರುಣ್ ಪುತ್ತಿಲ ಬಿಜೆಪಿ ಸೇರ್ಪಡೆಗೆ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರ್ ಅಡ್ಡಿಯಾಗಿದ್ದಾರಂತೆ. ಪುತ್ತಿಲ ಬಿಜೆಪಿಗೆ ಬರಲು 3 ಷರತ್ತು ಹಾಕಿದ್ದಾರೆ. ಅರುಣ್ ಪುತ್ತಿಲ ಕಟ್ಟಿದ್ದ ಪುತ್ತಿಲ ಪರಿವಾರ ವಿಸರ್ಜಿಸಬೇಕು, ಸ್ಥಾನಮಾನ ಬೇಡಿಕೆ ಇಡದೆ ಬಿಜೆಪಿ ಸೇರಬೇಕು, ಪಕ್ಷದ ಹಾಗೂ ಸಂಘದ ಹಿರಿಯರ ಬಳಿ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. 3 ಪ್ರಮುಖ ಷರತ್ತು ಪುತ್ತಿಲ ಒಪ್ಪಿಕೊಂಡಲ್ಲಿ ಬಿಜೆಪಿಗೆ ಬರಬೇಕು ಅಂತ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತಿಲ ಪರಿವಾರ ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡಲು ಸರ್ಕಸ್ ಶುರುವಾಗಿದೆ. ಅರುಣ್ ಪುತ್ತಿಲ ಬಿಜೆಪಿಗೆ ಬರಬೇಕಾದರೆ ಪುತ್ತಿಲ ಪರಿವಾರ ವಿಸರ್ಜಿಸಬೇಕು ಅಂತ ಕೆಲ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ಅರುಣ್ ಪುತ್ತಿಲ ಬಿಜೆಪಿ ಸೇರ್ಪಡೆಗೆ ಪುತ್ತಿಲ ಅಭಿಮಾನಿಗಳಲ್ಲೇ ಭಿನ್ನಾಭಿಪ್ರಾಯ ಶುರುವಾಗಿದೆ. ಬಿಜೆಪಿ ಸೇರ್ಪಡೆ ಬೇಡ, ಲೋಕಸಭೆಗೆ ಸ್ವತಂತ್ರ ಸ್ಪರ್ಧಿಸುವಂತಹ ಕೆಲವರು ಸಲಹೆಯನ್ನು ಕೊಟ್ಟಿದ್ದಾರೆ. ಈ ನಡುವೆ ಅರುಣ್ ಪುತ್ತಿಲ ಸೋಮವಾರ ಸಮಾಲೋಚನೆ ಸಭೆ ಕರೆದಿದ್ದಾರೆ. ಕಾರ್ಯಕರ್ತರ ಅಭಿಪ್ರಾಯ ಪಡೆದು ಪುತ್ತಿಲ ನಿರ್ಧರಿಸಲಿದ್ದಾರೆ. ಡಿಸಿಎಂ ಸ್ವಕ್ಷೇತ್ರದಲ್ಲಿ ಅಧಿಕಾರಿ ಅನುಮಾನಾಸ್ಪದವಾದ ರೀತಿಯಲ್ಲಿ ಸಾವನ್ನಪ್ಪಿದ ಘಟನೆ ನಡೆದಿದೆ. ಕನಕಪುರ ತಾಲೂಕು ಕಚೇರಿಯಲ್ಲೇ ನೇಣು ಬಿಗಿದ ಸ್ಥಿತಿಯಲ್ಲಿ ಅಧಿಕಾರಿ ಸುರೇಶ್ ಶವ ಪತ್ತೆಯಾಗಿದೆ.
ಕನಕಪುರ ಟೌನ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೇಲಧಿಕಾರಿಗಳ ಕಿರುಕುಳಕ್ಕೆ ಕನಕಪುರದಲ್ಲಿ ಚುನಾವಣೆ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಸುರೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ರಾಯಚೂರು ಜಿಲ್ಲೆ ಲಿಂಗಸೂಗೂರಿನ ಹಟ್ಟಿಪಟ್ಟಣದ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಅಂಧ ದರ್ಬಾರ್ ಶುರುವಾಗಿದೆ. ಸರ್ಕಾರದಿಂದ ಉಚಿತ ಅಕ್ಕಿ ವಿತರಣೆ ಮಾಡಿದರೂ ರೇಷನ್ ಕಾರ್ಡ್ ಅಂಗಡಿ ಮಾಲೀಕ ಬಸವರಾಜ್ ಮಾತ್ರ ಹಣ ವಸೂಲಿಗೆ ಇಳಿದಿದ್ದಾನೆ. ಒಂದು ಚೀಟಿಗೆ 40 ರೂಪಾಯಿ ಕೊಟ್ಟರಷ್ಟೇ ರೇಷನ್ ಕೊಡಲಿದ್ದಾರೆ. ಉಡುಪಿಯಲ್ಲಿ ಆನ್ಲೈನ್ ವಂಚನೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೊಸ ವರ್ಷದ ಆರಂಭದಲ್ಲೇ ಬರೋಬ್ಬರಿ 2 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಆನ್ಲೈನ್ನಲ್ಲೇ ವಂಚಿಸಲಾಗಿದೆ. ಕೆಲವೇ ವಾರಗಳ ಅವಧಿಯಲ್ಲಿ 15ಕ್ಕೂ ಅಧಿಕ ವಂಚನೆ ಪ್ರಕರಣಗಳು ದಾಖಲಾಗಿವೆ. ಬ್ಯಾಂಕ್ ಅಕೌಂಟ್, ವಾಟ್ಸಪ್, ಟೆಲಿಗ್ರಾಮ್, ಕ್ರಿಪ್ಟೋ ಕರೆನ್ಸಿ ಹೆಸರಿನಲ್ಲಿ ದೋಖಾ ನಡೆದಿದೆ. ಹಣ ಕಳೆದುಕೊಂಡವರು ತಕ್ಷಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಅನುಕೂಲ ಆಗತ್ತೆ ಅಂತ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಮನವಿ ಮಾಡಿದ್ದಾರೆ. ಗುಮ್ಮಟನಗರಿಯ ಐತಿಹಾಸಿಕ ಬಾವಿ ಅಭಿವೃದ್ಧಿಗೆ ನೀಡಿದ 9 ಕೋಟಿ ಹಣವನ್ನು ನೀರು ಪಾಲು ಮಾಡಿದ್ದಾರೆ. ವಿಜಯಪುರದ 10ಕ್ಕೂ ಅಧಿಕ ಐತಿಹಾಸಿಕ ಬಾವಿಗಳನ್ನು ಸ್ವಚ್ಛ ಮಾಡಲಾಗಿತ್ತು. ಆದರೆ ಸ್ವಚ್ಛವಾದ ಬಾವಿಗಳಿಂದ ಜನರ ಮನೆಗಳಿಗೆ ನೀರೇ ಸಿಕ್ಕಿಲ್ಲ. ಪೈಪ್ ಕನೆಕ್ಷನ್ ವಿದ್ಯುತ್ ನೆಪ ಹೇಳಿ ಕೋಟಿ ಕೋಟಿ ಹಣ ವ್ಯರ್ಥ ಮಾಡಿದ್ದಾರೆ. ಪಾಲಿಕೆ ಹಾಗೂ ವಾಟರ್ ಬೋರ್ಡ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಹಿಡಿಶಾಪ ಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಮನೆಗೆ ನುಗ್ಗಿ 4.65 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿದ ಆರೋಪಿಯನ್ನ 24 ಗಂಟೆಯ ಒಳಗೆ ಬಂಧಿಸಿದ್ದಾರೆ. ಪಿಎಸ್ಐ ರಮೇಶ್ ನೇತೃತ್ವದಲ್ಲಿ ಆಭರಣ ಸಹಿತ ಕಳ್ಳರನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ನೂಲಿಗೆರೆ ನಿವಾಸಿಗಳಾದ 21 ವರ್ಷದ ಸುಹಾನ್, 24 ವರ್ಷದ ಅಶೋಕ, 30 ವರ್ಷದ ಗಣೇಶ ಬಂಧಿತ ಆರೋಪಿಗಳು. ನೂಲಿಗೆರೆ ನಿವಾಸಿ ರಾಜಮ್ಮ ಮನೆಯಲ್ಲಿ ಇಲ್ಲದೇ ಇರೋದನ್ನ ತಿಳಿದು ಮನೆಯ ಹೆಂಚು ಕಿತ್ತು ಒಳ ನುಗ್ಗಿದ ಕಳ್ಳರು ಕದ್ದು ಎಸ್ಕೇಪ್ ಆಗಿದ್ದರು. ಕಿದ್ವಾಯಿ ಆಸ್ಪತ್ರೆಯ ವಾರ್ಡ್ಗಳಲ್ಲಿ ತಿಗಣೆಗಳ ಕಾಟಕ್ಕೆ ರೋಗಿಗಳು ಹೈರಾಣಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಸರಿಯಾಗಿ ಕ್ಲೀನ್ ಮಾಡದೇ ಇರೋದ್ರಿಂದ ಕಳೆದ 7 ತಿಂಗಳಿನಿಂದ ತಿಗಣೆ ಕಾಟ ತಪ್ಪಿಲ್ಲ. ಇದರಿಂದ ರೋಗಿಗಳು ಆಸ್ಪತ್ರೆಗೆ ಬರೋದನ್ನೇ ನಿಲ್ಲಿಸುವ ಸ್ಥಿತಿ ಬಂದಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ರೋಗಿಗಳ ಬೆಡ್ ಕೆಳಗೆ ತಿಗಣೆ ಬಂದರೂ ಆಸ್ಪತ್ರೆ ಸಿಬ್ಬಂದಿ ಮಾತ್ರ ಕ್ಯಾರೆ ಅಂತಿಲ್ಲ. ಯಶವಂತಪುರ ವಿಧಾನಸಭಾ ವ್ಯಾಪ್ತಿಯ ಏರಿಯಾಗಳಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನಿತ್ಯ ಕುಡಿಯೋಕೆ ನೀರು ಬೇಕು ಅಂತಂದ್ರೂ 6 ಕಿಲೋಮೀಟರ್ ಹೋಗಿ ಬರಬೇಕಾದ ಪರಿಸ್ಥಿತಿ ಇದೆ. 4 ದಿನಕ್ಕೆ 2 ಗಂಟೆ ಮಾತ್ರ ಕಾವೇರಿ ನೀರು ಬರ್ತಾ ಇದೆ. ಇದರಿಂದ ಜಲ ಮಂಡಳಿಯ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಮೆಟ್ರೋ ಟ್ರ್ಯಾಕ್ಗಳಿಂದ ಪ್ರಯಾಣಿಕರನ್ನು ದೂರವಿರಿಸಲು ಬಿಎಂಆರ್ಸಿಎಲ್ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದೆ. ಆತ್ಮಹತ್ಯೆಗೆ ಯತ್ನ, ಮೊಬೈಲ್ ತೆಗೆಯಲು ಟ್ರ್ಯಾಕ್ಗೆ ಜಿಗಿತ, ಇಂತಹ ಸಾಲು ಸಾಲು ಪ್ರಕರಣ ವರದಿಯ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಮೆಟ್ರೋ ಸ್ಟೇಷನ್ಗಳಿಗೂ ಬ್ಯಾರಿಕೇಡ್ ಅಳವಡಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದರಿಂದ ಮೆಟ್ರೋದಲ್ಲಿ ಆಗುವ ಅವಘಡಗಳಿಗೆ ಬ್ಯಾರಿಕೇಡ್ ಬ್ರೇಕ್ ಹಾಕಲಿದೆ. ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ರಾಜ ರೋಷವಾಗಿ ನಡೀತಾ ಇದೆ. ಕಳ್ಳ ಮಾರ್ಗದಲ್ಲಿ ಬರ್ತಾ ಇದ್ದ ಡ್ರಗ್ಸ್ ಈಗ ಇಂಡಿಯಾ ಪೋಸ್ಟ್ ಮೂಲಕ ಬರ್ತಾ ಇರೋದು ಹೆಚ್ಚು ಬೀಳಿಸಿದೆ. ಹೊರ ರಾಜ್ಯಗಳಿಂದ ಪೋಸ್ಟ್ ಮೂಲಕ ಬೆಂಗಳೂರಿಗೆ ಮಾದಕ ವಸ್ತು ಸಪ್ಲೈ ಆಗ್ತಾ ಇದೆ. ಖಚಿತ ಮಾಹಿತಿ ಮೇರೆಗೆ ಪೋಸ್ಟ್ ಟ್ರ್ಯಾಪ್ ಮಾಡಿದ ಸಿಸಿಬಿ ಪೊಲೀಸರಿಗೆ ಬಾಕ್ಸ್ ರಿಸೀವ್ ಮಾಡಿಕೊಳ್ತಾ ಇದ್ದ ವ್ಯಕ್ತಿಯನ್ನ ರೆಡ್ ಹ್ಯಾಂಡ್ ಆಗಿ ಸೆರೆ ಹಿಡಿದಿದ್ದಾರೆ. ಘಟನೆ ಸಂಬಂಧ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.